ಗ್ರಾಹಕರ ಸೇವೆಯಲ್ಲಿ ಸಂತೃಪ್ತ ಮನೋಭಾವದೊಂದಿಗೆ ಕಳೆದ 3 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ನೈಮಿಷಾ ಹೌಸ್ ಆಫ್ ಸ್ಪೈಸಸ್ ಸೌತಡ್ಕ ಸಂಸ್ಥೆ 4ನೇ ವರ್ಷಕ್ಕೆ ಪದಾರ್ಪಣೆ ಮಾಡುತ್ತಿರುವ ಸಂಭ್ರಮದಲ್ಲಿ ದೀಪಗಳ ಹಬ್ಬ ದೀಪಾವಳಿಯನ್ನು ಸಂಭ್ರಮ ಸಡಗರದಿಂದ ಅತಿಥಿಗಳ ಸಮ್ಮುಖದಲ್ಲಿ ಸಂಸ್ಥೆಯ ಸಿಬ್ಬಂದಿ ವರ್ಗ ಬಂಧು ಮಿತ್ರ ಮತ್ತು ಹಿತೈಷಿಗಳೊಂದಿಗೆ ದಿನಾಂಕ 26/10/2022 ಬುಧವಾರದಂದು ಸಂಭ್ರಮ ಸಡಗರದಿಂದ ವಿಶಿಷ್ಟ ರೀತಿಯಲ್ಲಿ ಆಚರಿಸಿತು. ಶುಭ ಸಡಗರದಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ನೈಮಿಷಾ ಹೌಸ್ ಆಫ್ ಸ್ಪೈಸಸ್ ಮಾಲಕ ಸಜ್ಜನ ಸ್ನೇಹಪರ ಸಾಮಾಜಿಕ ಕಳಕಳಿಯ ನಾಯಕ ಬಾಲಕೃಷ್ಣರವರು ಅತಿಥಿ ಅಭ್ಯಾಗತರನ್ನು ಮೃದು ಮಧುರ ಅಕ್ಕರೆಯ ನುಡಿಗಳಿಂದ ಎದುರುಗೊಂಡರು. ನೈಮಿಷಾ ಸಂಸ್ಥೆಯು ಯಾಕೆ ಆಗಿದೆ ಅಂತ ಹೇಳಿದ್ರೆ, ಏನಾದರೂ ಸಮಾಜಕ್ಕೆ ಏನಾದರೂ ಮಾಡಬೇಕು, ನಮ್ಮಿಂದ ಉಳಿಕೆಯ ಯಾವುದೇ ಒಂದು ಮೊತ್ತವನ್ನು ಸಮಾಜಕ್ಕೆ ಅರ್ಪಣೆ ಮಾಡಬೇಕು. ನಾವು ತಂದಿರೋದಲ್ಲ, ಇದೆಲ್ಲ ಸಮಾಜದಿಂದಲೇ ನಾವು ಪಡ್ಕೊಂಡಂಥದ್ದು. ಇದನ್ನು ಸಮಾಜಕ್ಕೆ ಕೊಡಬೇಕು ಅಂತ ಹೇಳುವಂಥದ್ದು ಉದ್ದೇಶದಿಂದ ನಾವು ಈ ಸಂಸ್ಥೆಯನ್ನು ಕಟ್ಟಿದ್ದೇವೆ. ಅದರ ಜೊತೆಗೆ ಒಂದು 7-8 ಜನ ಸಿಬ್ಬಂದಿಗಳಿಗೆ ಉದ್ಯೋಗದ ಅವಕಾಶವು ಸಿಕ್ಕಿರುವಂಥದ್ದು. ಅದೇ ರೀತಿ ನಮಗೆ ಸಂಪೂರ್ಣ ಸಹಕಾರವನ್ನು ಕೂಡ ಕೊಟ್ಟಿರುವಂಥದ್ದು ಕೆನರಾ ಬ್ಯಾಂಕ್. ಸೊ ಕೆನರಾ ಬ್ಯಾಂಕಿನ ಮೊದಲಿನ ಮ್ಯಾನೇಜರ್ ಹಾಗೂ ಈಗಿದ್ದ ಮ್ಯಾನೇಜರ್ಗಳೆಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ ನಮಗೆ. ಅವರಿಗೆಲ್ಲರಿಗೂ ನೈಮಿಷದ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ, ಧನ್ಯವಾದಗಳನ್ನು ಕೂಡ ಹೇಳ್ತೇನೆ. ವೇದಿಕೆಯಲ್ಲಿ ಸೇವಾ ಭಾರತಿ ಟ್ರಸ್ಟ್ ರಿಜಿಸ್ಟರ್ಡ್ ಕನ್ಯಾಡಿ ಇದರ ಅಧ್ಯಕ್ಷರಾದ ವಿನಾಯಕ ರಾವ್, ಕೊಕ್ಕಡ ಕೆನರಾ ಬ್ಯಾಂಕಿನ ಮ್ಯಾನೇಜರ್ ಅಂಕಿತ್ ಸಿಂಗ್, ಶ್ರೀ ಮಹಾಗಣಪತಿ ಸೇವಾ ಟ್ರಸ್ಟ್ ಸೌತಡ್ಕ ಇದರ ಅಧ್ಯಕ್ಷರಾದ ಶ್ರೀಯುತ ಕೃಷ್ಣ ಭಟ್, ಪ್ರಾಥಮಿಕ ಕೃಷಿ ಪತ್ತಿನ ಸೇವಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ಕುಶಾಲಪ್ಪ ಗೌಡ ಪುವಾಜೆ, ಮಾಜಿ ಸೈನಿಕ HM ಪುಟ್ಟಪ್ಪ, ಉದ್ಯಮಿಗಳಾದ KC ಚಂದ್ರ, HA ಕಮಲ, ನೈಮಿಷಾ ಹೌಸ್ ಆಫ್ ಸ್ಪೈಸಸ್ ಮಾಲಕ ಬಾಲಕೃಷ್ಣ ಹಾಗೂ ಅವರ ಶ್ರೀಮತಿ ರಿಂಕಾ, ಉಪನ್ಯಾಸಕರು ಕೇಂದ್ರೀಯ ವಿದ್ಯಾಲಯ ಮಂಗಳೂರು ಮತ್ತು ಮಾಸ್ಟರ್ ವಿಖ್ಯಾತ್ ಮೊದಲಾದವರು ಉಪಸ್ಥಿತರಿದ್ದರು. ವೇದಿಕೆಯ ಗಣ್ಯರು ದೀಪಾವಳಿಯ ಸಂಭ್ರಮದಲ್ಲಿ ನಾಡಿನ ಜನತೆಗೆ ಮತ್ತು ನೈಮಿಷಾ ಹೌಸ್ ಆಫ್ ಸ್ಪೈಸಸ್ ಸಂಸ್ಥೆಗೆ ಶುಭ ಹಾರೈಸಿದರು. ಜೀವನದಲ್ಲಿ ಅನೇಕ ಬದಲಾವಣೆಗಳಾಗ್ತದೆ, ಆದರೆ ಪ್ರತಿ ಬದಲಾವಣೆಗಳು ಅಭಿವೃದ್ಧಿ ಅಲ್ಲ, ಆದರೆ ಅಭಿವೃದ್ಧಿ ಆಗ್ತಾ ಆಗ್ತಾ ಅದು ಪ್ರತಿ ಬದಲಾವಣೆಯೇ ಆಗ್ತದೆ. ಆದ ಕಾರಣ ನನ್ನ ಆತ್ಮೀಯ ಬಾಲನ ಜೀವನದಲ್ಲಿ ಅನೇಕ ಘಟನೆಗಳು ಅಥವಾ ಬದಲಾವಣೆಗಳು ಅಥವಾ ಅಭಿವೃದ್ಧಿಯ ಬದಲಾವಣೆಗಳು ಆಗ್ತಾ ಹೋಯಿತು. ಸೆಂಟ್ರಲ್ ಒಂದು ಅಂಗಳ ಲೆವೆಲ್ ಮಾಡಲಿಕ್ಕೆ ಬಂದಂತ ಏನು JCB ಕೆಲಸ ಮಾಡಿದ್ದು, ನಾನು ಸಣ್ಣ ಫಿಸಿಯೋಥೆರಪಿ ವಾರ್ಡ್ ಇಲ್ಲಿವರೆಗೆ ಅಂತ ಹೇಳಿ ನಾನು ಮನೆಗೆ ಹೋಗಿದ್ದೆ. ಆಗ ಬಾಲು ಯಾವುದೇ ಒಂದು ನಯಾ ಪೈಸೆ ತಗೊಳ್ಳದೆ ಡೀಸೆಲ್ ಇದ್ದ ಅಥವಾ ಪೆಟ್ರೋಲ್ ಇದ್ದ ಅವನ ಗಾಡಿಯಲ್ಲೇ ಬಂದು ಈ ಇಷ್ಟು ಸುಂದರವಾದಂತ ಈ ಕೇಂದ್ರ ಮಾಡಲಿಕ್ಕೆ ಅವನು 3 ತಿಂಗಳು ವಾಲಂಟಿಯರ್ ಆಗಿ ಕೆಲಸ ಮಾಡಿದ ಕಾರಣ ಅವನ ಕಲ್ಪನೆ ಏನು ಬಿಲ್ಡಿಂಗಿನ ಚಂದ ಉಂಟು ಅದು ಅವನ ಕಲ್ಪನೆ. ಆಗ ಗೊತ್ತಾಯ್ತು ನಮ್ಮ ಟ್ರಸ್ಟ್ಗೆ ಇವನೊಂದಷ್ಟು ವ್ಯಕ್ತಿ ಅಲ್ಲ ಶಕ್ತಿ ಅಂತ. ಬದಲಾಗಿತ್ತು, ಅವನನ್ನು ಮ್ಯಾನೇಜರ್ ಆಗಿ ಪೋಸ್ಟ್ 1 ವರ್ಷ ನಾವು ಕೊಟ್ಟೆವು. ಮತ್ತೆ ಬದಲಾದ, ಇಲ್ಲಿ ಒಂದು ಕೃಷ್ಣ ಭಟ್ರ ಹತ್ರ ಒಂದು ಸಣ್ಣ ಅಂಗಡಿಯನ್ನು ತಗೊಂಡ. ವಿನಾಯಕ್ರೆ, ನಾನು ಸ್ವಲ್ಪ ಅಂಗಡಿಯ ವ್ಯವಹಾರಕ್ಕೆ ಹೋಗ್ತಾ ಇದ್ದೇನೆ, ಸೇವೆಯೊಟ್ಟಿಗೆ ಇದ್ದೇನೆ, ಬಟ್ ನಾನು ಏನು ಸಿಬ್ಬಂದಿಯಾಗಿ ಕೆಲಸ ಮಾಡೋದಿಲ್ಲ ಅಂತ. ಖಂಡಿತವಾದಂಥದ್ದು ನಿರ್ಧಾರ ಒಳ್ಳೆದಿತ್ತು, ಅದಕ್ಕೂ ಕೂಡ ಸಹಿ ಹೇಳಿದೆ. ಇವತ್ತು ಸಣ್ಣ ಅಂಗಡಿ ಒಂದಷ್ಟು ಆಚೆ, ಒಂದಷ್ಟು ಈಚೆ, ಒಂದಷ್ಟು ಮುಂದೆ. ಇವತ್ತು ಹೇಳಿದೆ ನಾನು ಕೃಷ್ಣ ಭಟ್ರ ಹತ್ರ, ಹೇಳಿ ಸ್ವಲ್ಪ ಬರುವ ವರ್ಷ ದೀಪಾವಳಿಗೆ ಜಾಗ ಸಾಲೋದಿಲ್ಲ, ಇಷ್ಟು ಸಣ್ಣದಾಯಿತು, ಬರುವ ವರ್ಷ ಸ್ವಲ್ಪ ಅಲ್ಲಿವರೆಗೆ ಹೋಗುವ ಅಂತ. ಆದ ಕಾರಣ ನಾನು ಇನ್ನೊಮ್ಮೆ ನಾನು ಅವನನ್ನು ಖುಷಿ ಇದು ಹೊಗಳಿಕೆ ಅಲ್ಲ ಇದರಲ್ಲಿ, ಯಾಕಂದ್ರೆ
ವ್ಯಾಪಾರ ಮಾಡುವಂಥದ್ದು ಎಲ್ರಿಗೂ ಆಗುದಿಲ್ಲ. ಅದು ಕೂಡ ಒಳ್ಳೆ ರೀತಿಯಲ್ಲಿ ವ್ಯವಹಾರ ಮತ್ತು ಒಂದಷ್ಟು 7-8 ಜನಕ್ಕೆ ಕೆಲಸ ಕೊಡುವಂತಹ ಆ ಧೈರ್ಯ ಮತ್ತು ಚಾಕಚಕ್ಯತೆ ಚಾಣಾಕ್ಷತೆ ಅದು ಇದ್ದವನೇ ಆ ವ್ಯಾಪಾರದ ಸಾಲಲ್ಲಿ ಬಂದು ಯಶಸ್ವಿ ಆಗ್ತಾನೆ. ಆದ ಕಾರಣ ನಾನು ಮೊದಲಾಗಿ ಹೇಳಿದೆ, ಎಲ್ಲ ಬದಲಾವಣೆಗಳು ಅಭಿವೃದ್ಧಿ ಅಲ್ಲ. ಆದ್ರೆ ಬಾಲನ ಜೀವನದಲ್ಲಿ ಎಲ್ಲ ಬದಲಾವಣೆಗಳು ಅಭಿವೃದ್ಧಿ ಆಗ್ತಾಯಿತು. ಆದ ಕಾರಣ ಇವತ್ತು ಇಷ್ಟು ಮಂದಿಯನ್ನು ಒಂದೇ ಈ ಕೇಂದ್ರಕ್ಕೆ ಕೆಲಸ ಕೊಟ್ಟು ಮಾಡಿದಂತ ಒಬ್ಬ ಧೀಮಂತ ಉದ್ಯಮಿ ಅಂತ ನಾನು ಹೇಳಲಿಕ್ಕೆ ಕೂಡ ಇಷ್ಟಪಡ್ತೇನೆ. ಸರಳ ಸಮಾರಂಭದಲ್ಲಿ ಪಟ್ಟೂರು ಗ್ರಾಮದ ಪಟ್ಟೂರಿನ ಶ್ರೀರಾಮ ವಿದ್ಯಾ ಸಂಸ್ಥೆಯ ವಿದ್ಯಾನಿಧಿಗಾಗಿ 5 ಲಕ್ಷ ರೂಗಳ ದೇಣಿಗೆಯನ್ನು ನೀಡಲಾಯಿತು. ಸೇವಾ ಭಾರತಿ ಕನ್ಯಾಡಿ ಸೇವಾ ಸಂಸ್ಥೆಯ ವತಿಯಿಂದ ಶ್ರೀ ಕ್ಷೇತ್ರ ಸೌತಡ್ಕದಲ್ಲಿ ನಡೆಯುತ್ತಿರುವ ಸೇವಾ ಭಾರತಿ ಸಂಸ್ಥೆಗೆ 50,000 ದೇಣಿಗೆಯನ್ನು ನೀಡುವುದರ ಮೂಲಕವಾಗಿ ಸಂಸ್ಥೆಯ ಮಾಲಕರು 4ನೇ ವರ್ಷಕ್ಕೆ ಪದಾರ್ಪಣೆ ಮಾಡುತ್ತಿರುವ ಸಂದರ್ಭವನ್ನು ವಿಶೇಷವಾಗಿ ಸಂಭ್ರಮದಿಂದ ಆಚರಿಸಿದರು. ಶ್ರೀ ಕ್ಷೇತ್ರ ಸೌತಡ್ಕದ ಸೇವಾಧಾಮದಲ್ಲಿ ಬೆನ್ನುಮೂಳೆ ಮುರಿತಕ್ಕೊಳಗಾಗಿ ಪುನಶ್ಚೇತನ ಪಡೆಯುತ್ತಿರುವ ವಿಶೇಷ ಚೇತನರೊಂದಿಗೆ ನೈಮಿಷ ಹೌಸ್ ಆಫ್ ಸ್ಪೈಸಸ್ ಹಮ್ಮಿಕೊಂಡ ಈ ಕಾರ್ಯಕ್ರಮ ಒಂದಿಷ್ಟು ಸಮಾಜಕ್ಕಾಗಿ ಎಂಬ ಧ್ಯೇಯವಾಕ್ಯದೊಂದಿಗೆ ಹಲವರ ಮೆಚ್ಚುಗೆಗೆ ಪಾತ್ರವಾಯಿತು. ಕಲಿಸ್ಕೊಟ್ಟಿದ್ದಾರೆ ಎಲ್ಲ ಸ್ಟಾಫ್ ಆಗಿರ್ಬೋದು ಅಥವಾ ವಾಲು ಸರ್ ಆಗಿರ್ಬೋದು. ನಂಗೆ ತುಂಬಾ ಖುಷಿ ಆಗ್ತಿದೆ ನೈಮಿಷದ ಒಂದು ಪಾರ್ಟ್ ಆಗಿರೋಕೆ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದಿಸ್ ಅಪರ್ಚುನಿಟಿ. ಥ್ಯಾಂಕ್ ಯು. ಇಲ್ಲಿ ಬಂದ ನಂತರ ನಾನು ತುಂಬಾ ಕಲ್ತಿದ್ದೀನಿ ಹೇಗೆ ಮಾತಾಡಬೇಕು ಅಂತ. ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ನೈಮಿಷ ಟೀಮ್, ನಾನು ಪಾರ್ಟ್ ಆಗಿರೋದಕ್ಕೆ ತುಂಬಾ ಇಷ್ಟಪಡ್ತೇನೆ. ನಂಗೆ ತುಂಬಾ ಖುಷಿ ಆಗ್ತುಂಟು ಸರ್ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ನನಗೆ ಇಲ್ಲಿ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ನನ್ನ ನೆಕ್ಸ್ಟ್ ಫ್ಯೂಚರ್ಗೆ ಒಂದು ಒಳ್ಳೆಯ ಒಂದು ವೇದಿಕೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್. ಶ್ರೀ ಸೌತಡ್ಕ ಮಹಾಗಣಪತಯೇ ನಮಃ. ಇವತ್ತು ನೈಮಿಷ ಹೌಸ್ ಆಫ್ ಸ್ಪೈಸಸ್ನ 3ನೇ ವರ್ಷದ ವಾರ್ಷಿಕೋತ್ಸವದ ಈ ಸುಸಂದರ್ಭದಲ್ಲಿ ನಾನು ನೈಮಿಷದ ಬಗ್ಗೆ ಒಂದಿಷ್ಟು ಮಾತಾಡಲಿಕ್ಕಿದ್ದೇನೆ. ಯಾಕೆಂದರೆ ನೈಮಿಷ ಇವತ್ತು ಇಲ್ಲಿ ಕೊಕ್ಕಡ ಗ್ರಾಮದ ಸೌತಡ್ಕದಲ್ಲಿ ಬರಬೇಕಾದ್ರೆ ಅದರ ಮೂಲ ಕಾರಣ ನನ್ನ ಆತ್ಮೀಯರಾದಂಥ ಶ್ರೀ ವಿನಾಯಕರಾವ್ ಕನ್ಯಾಡಿ, ಸೇವಾ ಭಾರತೀಯ ಸ್ಥಾಪಕ ಅಧ್ಯಕ್ಷರು. ಇವರ ಮಾರ್ಗದರ್ಶನದಲ್ಲಿ ನಾನು ಸೌತಡ್ಕಕ್ಕೆ ಬಂದೆ. ಅದೇ ರೀತಿ ಸೇವಾ ಭಾರತೀಯ ಟ್ರಸ್ಟಿಯಾಗಿದ್ದೇನೆ. ಮೊದಲ 1 ವರ್ಷ ನಾನು ಸೇವಾ ಭಾರತೀಯ ಸಿಬ್ಬಂದಿಯಾಗಿ ಕೆಲಸಗಳನ್ನು ಮಾಡುತ್ತಾ, ತದನಂತರ ಶ್ರೀ ಮಹಾಗಣಪತಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀಯುತ ಕೃಷ್ಣ ಭಟ್ ಹೀತಿಲು ಮನೆ ಇವರ ಹತ್ರ ನಾನು ಈ ಥರ ಒಂದು ಸಣ್ಣ ಉದ್ಯಮವನ್ನು ಪ್ರಾರಂಭ ಮಾಡಬೇಕು, ನನಗೊಂದು ಅವಕಾಶ ಕೊಡಿ ಅಂತ ಕೇಳಿದಾಗ ಅವರು ಅವರ ಟ್ರಸ್ಟಿಗಳು ಎಲ್ಲರೂ ಸೇರಿ ನನಗೊಂದು ಪ್ಲ್ಯಾಟ್ಫಾರಮ್ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ನೈಮಿಷ ಹೌಸ್ ಆಫ್ ಸ್ಪೈಸಸ್ ಎಂಬ ಉದ್ಯಮ ಇಲ್ಲಿ ಪ್ರಾರಂಭ ಆಯಿತು. ಸುಮಾರು 7-8 ಜನ ಸಿಬ್ಬಂದಿ ವರ್ಗ ನಮ್ಮ ಜೊತೆಗಿದ್ದಾರೆ. ಇದಕ್ಕಿಂತ ಮೊದಲು ಕೂಡ ಈ 3 ವರ್ಷದಲ್ಲಿ ಹಲವಾರು ಮಂದಿ ಕೆಲಸಕ್ಕೆ ಬಂದಿದ್ದಾರೆ, ಬಂದು ಯಾರೂ ಕೆಲಸ ಬಿಟ್ಟು ಹೋದವರಿಲ್ಲ. ಮದುವೆ ಆದ ಕಾರಣ ಇಲ್ಲಿಗೆ ಬಂದ ಕೂಡಲೇ ಇನ್ನೊಂದು ವಿಶೇಷ ಆಗಿ ಇಲ್ಲಿಗೆ ಬಂದವರಿಗೆ ಎಲ್ಲರಿಗೂ ಮದುವೆ ಆಗ್ತಾಯಿದೆ. 6 ತಿಂಗಳಲ್ಲಿ ಫಿಕ್ಸ್ ಆಗ್ತದೆ, ಮದುವೆ ಆಗ್ತದೆ, ಮದುವೆಯಾಗಿ ಹೋಗ್ತಾಯಿದ್ದಾರೆ. ಸೊ ಅವರಿಗೂ ಎಲ್ಲರಿಗೂ ಹಾಗೂ ನನ್ನ ಈಗಿನ ಸಿಬ್ಬಂದಿ ವರ್ಗ ಇವರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ.
ಇವತ್ತು ನೈಮಿಷ ಹೌಸ್ ಆಫ್ ಸ್ಪೈಸಸ್ ಇಷ್ಟು ಮಟ್ಟಕ್ಕೆ ಬೆಳೆದಿದೆ ಅಂತ ಹೇಳಿದರೆ ಕರ್ನಾಟಕದ ದೇಶದ ಎಲ್ಲ ಮೂಲಗಳಿಂದ ಬರುತ್ತಿರುವಂತಹ ಯಾತ್ರಾರ್ಥಿಗಳು ಸೌತಡ್ಕ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಪಡೆದು ತದನಂತರ ನೈಮಿಷಕ್ಕೂ ಕೂಡ ಬಂದು ಭೇಟಿ ಕೊಟ್ಟು ನಮ್ಮ ಉದ್ಯಮವನ್ನು ಇಷ್ಟು ಬೆಳೀಲಿಕ್ಕೆ ಕಾರಣೀಭೂತರಾದ ನನ್ನ ಎಲ್ಲ ಗ್ರಾಹಕರಿಗೆ ನಾನು ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತೇನೆ. ಯಾಕೆಂತ ಹೇಳಿದರೆ ನಮ್ಮ ಉದ್ಯಮ ಬೆಳಿಬೇಕಾದರೆ ನನ್ನ ಗ್ರಾಹಕರೇ ಇದಕ್ಕೆ ಮೂಲ ಕಾರಣ. ಅವರಿಂದಾಗಿ ನಾವು ಇಷ್ಟು ಬೆಳೆದಿದ್ದೇವೆ. ದೇಶದ ಎಲ್ಲ ಕಡೆಯಿಂದ, ದೆಲ್ಲಿ ಇರ್ಬೋದು, ಬಾಂಬೆ ಇರ್ಬೋದು, ಕಲ್ಕತ್ತಾ ಇರ್ಬೋದು, ಪ್ರತಿ ಕಡೆಯಿಂದ ನಮಗೆ ತಿಂಗಳಿಗೆ ಎಷ್ಟೋ ಗ್ರಾಹಕರು ಕೋರಿಯರಿಂದ ಕೂಡ ಇಲ್ಲಿಂದ ತಗೊಂಡೋದ ವಸ್ತುಗಳನ್ನು ಸಂತೋಷಪಟ್ಟು ನಮ್ಮಲ್ಲಿ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಇದಕ್ಕೆ ಕಾಂಪ್ರಮೈಸೇ ಇಲ್ಲ. ನಾನು ಯಾವುದೇ ಕಾರಣಕ್ಕೂ ನಮ್ಮ ಅಂಗಡಿಯಲ್ಲಿ ಸಿಗುವಂಥ ಯಾವುದೇ ಒಂದು ವಸ್ತು ಕೂಡ ಕ್ವಾಲಿಟಿ ಪ್ರಾಡಕ್ಟನ್ನೇ ಕೊಡ್ತಾ ಇದ್ದೇವೆ. ನಮ್ಮಲ್ಲಿ ಶುದ್ಧ ದೇಶಿ ತುಪ್ಪ, ಮಲೆನಾಡು ಗಿಡ್ಡ ಹಾಗೆ ಗಿರ್ ಹಸುಗಳ ತುಪ್ಪವೂ ಕೂಡ ಇದೆ, ಶುದ್ಧ ಜೇನುತುಪ್ಪ ಇದೆ, ಕಾಫಿ ಪೌಡರ್, ಟೀ ಪೌಡರ್ ಹಾಗೆ ಆಯುರ್ವೇದಿಕ್ ಪ್ರಾಡಕ್ಟ್ಗಳು, ಉತ್ಪನ್ನಗಳು, ವಿವಿಧ ರೀತಿಯ ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಡ್ರೈ ಫ್ರೂಟ್ಸ್ಗಳು, ಹಾಗೆಯೇ ಚಾಕ್ಲೇಟ್ಗಳು, ವಿವಿಧ ರೀತಿಯ ಜ್ಯೂಸ್ ಸಿರಪ್ಗಳು, ಹಾಗೆ ದ್ರಾಕ್ಷಿ ಹಣ್ಣಿನ ರಸಗಳು, ಪ್ರತಿಯೊಂದೂ ಕೂಡ ಹೋಮ್ಮೇಡ್ ಆಗಿರುತ್ತದೆ. ಮಸಾಲೆಗಳು, ಪದಾರ್ಥಗಳು ಎಲ್ಲವೂ ಕೂಡ ನಮ್ಮಲ್ಲಿ ದೊರೆಯುತ್ತದೆ. ಇದೆಲ್ಲವೂ ಕೂಡ ಅತಿ ಉತ್ತಮ ಶ್ರೇಷ್ಠ ಗುಣಮಟ್ಟದ್ದೇ ಆಗಿರ್ತದೆ. ನಾನು ಖಡಾಖಂಡಿತವಾಗಿ ಹೇಳಲಿಕ್ಕೆ ನಾನು ಸಿದ್ಧನಿದ್ದೇನೆ. ತೂಕದಲ್ಲೂ ಯಾವುದೇ ರೀತಿಯ ಕಾಂಪ್ರಮೈಸ್ ಇಲ್ಲ ನಮ್ಮ ಹತ್ರ. ಹಾಗೆಯೇ ಬೆಲೆಯೂ ಕೂಡ ರೀಸನಬಲ್ ಆಗಿದೆ. ನನಗೆ ಈ ಮಳಿಗೆಗೆ ನನ್ನ ಗ್ರಾಹಕ ದೇವರೇ ಮೂಲ ಕಾರಣ. ಆ ಗ್ರಾಹಕ ದೇವರಿಗಳಿಗೆ ಎಲ್ಲರಿಗೂ ನಾನು ವಂದಿಸುತ್ತಾ ಕನ್ಯಾಡಿ ಶ್ರೀ ವಿನಾಯಕರಾವ್ ಅಜ್ಜಳಿಗೆ, ಇವರಿಗೂ ಕೂಡ, ಅವರನ್ನು ಕೂಡ ಸ್ಮರಿಸುತ್ತಾ ಸೇವಾ ಭಾರತಿಯಿಂದಾಗಿ ನಾನು ಸೌತಡ್ಕಕ್ಕೆ ಬಂದೆ. ಹಾಗೆ ಮಹಾಗಣಪತಿ ಸೇವಾ ಟ್ರಸ್ಟ್ನ ಶ್ರೀ ಕೃಷ್ಣ ಭಟ್ ಹಿತ್ತಿಲು ಮನೆ ಹಾಗೂ ಟ್ರಸ್ಟಿಗಳಾದ ಎಲ್ಲರಿಗೂ ನಾನು ವಂದಿಸುತ್ತೇನೆ. ಮತ್ತು ನಾನು ಈ ಮಟ್ಟಕ್ಕೆ ಬೆಳಿಬೇಕಾದರೆ ನನ್ನ ಮೂಲ ನನ್ನ ಸಹೋದರನಾದಂಥ ಕೆ ಸಿ ಚಂದ್ರ, ಹೂವಿನ ವ್ಯಾಪಾರಸ್ಥರು ಧರ್ಮಸ್ಥಳದಲ್ಲಿ ಇದ್ದಾರೆ. ಅವರು ನನಗೆ ಪುನರ್ಜನ್ಮ ಕೊಟ್ಟವನು ನನ್ನ ಅಣ್ಣ. ನಾನು ಯಾವತ್ತೂ ಇಹಲೋಕ ತ್ಯಜಿಸಬೇಕಾದ ಸಮಯದಲ್ಲಿ ನನಗೆ ನನ್ನ ಧರ್ಮಪತ್ನಿಯಾದ ಶ್ರೀಮತಿ ರಿಂಕಾ, ಉಪನ್ಯಾಸಕಿ ಕೇಂದ್ರೀಯ ವಿದ್ಯಾಲಯ ಮಂಗಳೂರು, ಹಾಗೂ ಅವರ ತಂದೆ ತಾಯಿ ಇವರು ಹಾಗೂ ನನ್ನ ಮಗ, ಇವರೆಲ್ಲರ ಬೆಂಬಲ ಇರುವ ಕಾರಣ ನಾನು ಇದನ್ನು ಈ ಮಳಿಗೆಯನ್ನು ಇಲ್ಲಿ ಮಾಡಲಿಕ್ಕೆ ಆಯಿತು, ಇಷ್ಟು ಬೆಳೀಲಿಕ್ಕೆ ಆಯಿತು. ನೈಮಿಷ ಹೌಸ್ ಆಫ್ ಸ್ಪೈಸಸ್ಸು ಇಷ್ಟರ ಮಟ್ಟಿಗೆ ಬೆಳೆದಿದೆ ಅಂದರೆ ನನ್ನ ಸಿಬ್ಬಂದಿ ವರ್ಗದ ಅವಿರತ ಶ್ರಮದಿಂದ ಹಾಗೂ ಗ್ರಾಹಕರ ಸಹಕಾರದಿಂದ ಇದು ಇನ್ನಷ್ಟು ಬೆಳೆದಿದೆ. ಇನ್ನಷ್ಟು ಬೆಳೀಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಾವು ಈ ಸಂಸ್ಥೆಯಿಂದ ಬರುವಂಥ ಆದಾಯದ ಒಂದಷ್ಟು ಮೊತ್ತವನ್ನು ಸಮಾಜಕ್ಕೆ ಏನಾದರೂ ಅರ್ಪಣೆ ಮಾಡಬೇಕು ಅಂತ, ಈ ಅರ್ಪಣೆ ಮಾಡುವಂಥ ಭಾವನೆಯನ್ನು ನಮಗೆ ಕಲಿಸಿಕೊಟ್ಟಂಥವರು ನನ್ನ ಮಹಾತಾಯಿ, ನನ್ನ ಅಮ್ಮ. ಅವರು ಇವತ್ತು ಇಲ್ಲ, ಆದರೂ ಕೂಡ ಅವರಿಂದ ನಾವು ಪ್ರೇರಣೆಯಾಗಿ, ತನಗಿಲ್ಲದಿದ್ದರೂ ಅವರು ಇನ್ನೊಬ್ಬರಿಗೆ ಕೊಟ್ಟೇ ಬಂದದ್ದು ಹೊರತು ಅವರು ತನಗೋಸ್ಕರ ಏನೂ ಮಾಡಲಿಲ್ಲ. ಜೊತೆಗೆ ಸಂಘಟನೆಗಳ ಸಹಕಾರ, ಹಾಗೆ ಅಮ್ಮನಿಂದ ಪಡೆದುಕೊಂಡಂತಹ ಆ ಅಮ್ಮನ ಪ್ರೇರಣೆಯಿಂದ ನಾನಿವತ್ತು ಸಮಾಜಮುಖಿ ಕೆಲಸಗಳನ್ನು ಮಾಡಲಿಕ್ಕೆ ನನಗೆ ಅನುಕೂಲ ಆಗಿದೆ. ನಾವು ಗಳಿಕೆಯ ಸ್ವಲ್ಪವನ್ನು ನಮಗೆ ಇಟ್ಟುಕೊಂಡು ಉಳಿದದ್ದೆಲ್ಲವನ್ನು ಸಮಾಜಕ್ಕೆ ಕೊಡಬೇಕು ಅಂತ ಹೇಳುವಂಥ ಆಶಾಭಾವನೆ ನನಗೆ ಖಂಡಿತವಾಗಿ ಇದೆ. ಇದು ಮುಂದಕ್ಕೆಯೂ ನಾವು ಬೆಳೆಸಿಕೊಂಡು ಬರ್ತೇವೆ ಅಂತ ಹೇಳ್ತೇನೆ. ಹಾಗೆ ನನ್ನ ಸಿಬ್ಬಂದಿ ವರ್ಗಗಳು ಹಾಗೂ ಇಲ್ಲಿ ಯಜಮಾನ ಎಂಬ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಒಂದೇ ಮನೆಯವರು. ನೈಮಿಷ ಫ್ಯಾಮಿಲಿ ಅಂದರೆ ಯಜಮಾನನೂ ಇಲ್ಲ, ಕೆಲಸದವರು ಅಂತ ಇಲ್ಲ. ಕೆಲಸದವರು ಅಂತ ಹೇಳುವಂಥದ್ದು ಇಲ್ಲಿ ಯಾರು, ಎಲ್ಲರೂ ಮಾಲಕರೇ. ಹಾಗೆ ಈ ಸಂದರ್ಭದಲ್ಲಿ ಎಲ್ಲ ನನ್ನ ಬಂಧು ಮಿತ್ರರಿಗೆ ಹಾಗೂ ಎಲ್ಲ ಗ್ರಾಹಕರಿಗೆ ಹಾಗೂ ನನ್ನ ಎಲ್ಲ ಅವಿರತವಾಗಿ ಶ್ರಮಿಸಿರುವ ನನ್ನ ಸಹೋದ್ಯೋಗಿಗಳಿಗೆ ಎಲ್ಲರಿಗೂ ನಾನು ಸ್ಮರಿಸುತ್ತಾ ಧನ್ಯವಾದ ಅರ್ಪಿಸ್ತೇನೆ. ವಂದೇ ಮಾತರಂ. ಜೈ ಶ್ರೀ.